ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಓದೋಕ್ಕಿಂತ ಮೊದಲ ಫಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನು ಸಿಲೆಬಸ್ ಅದ ನೋಡು, ಅದು ಸಿಲೆಬಸ್ ಕಂಪ್ಲೀಟ್ ಆದ ಬಳಿಕೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಓದ್ರಿ. ಯಾಕಂದ್ರೆ ಇವು ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವ, ಎಲ್ಲನೇ ಕವರ್ ಆಗಿದ್ದಿರಲ್ಲ. ಅದಕ್ಕೆ ನಿಮ್ಮದು ಟೆಕ್ಸ್ಟ್ ಬುಕ್ ಒಳಗೆ ಏನು ಸಿಲೆಬಸ್ ಅದ ನೋಡು, ಅದು ಕಂಪ್ಲೀಟ್ ಆದ ಬಳಿಕೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನೀವು ಓದ್ಬೋದು. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಹಿಂದಿನ ವಿಡಿಯೋಳಗೆ ನಾನು ನಿಮಗೆ 2 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಹೇಳಿದ್ದೆ. ಯಾವ ಸಬ್ಜೆಕ್ಟ್ ಅಂದ್ರೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಅದಕ್ಕೆ ಇವತ್ತಿನ ವಿಡಿಯೋಳಗೆ ನಾನು ನಿಮಗೆ 5 ಮತ್ತು 15 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೀನಿ. ನೋಡಿರಿ, ಹಿಂದೆ ಏನು 2 ಮಾರ್ಕ್ಸಿನ ವಿಡಿಯೋಸ್ ಅದು ಬಿಟ್ಟಿನಿ ನೋಡು, ಅವೆಲ್ಲ ವಿಡಿಯೋಸ್ ನೋಡಿರಿ. ಅದಾದ ಬಳಿಕೆ ಆಮೇಲೆ ಇದು ವಿಡಿಯೋ ನೋಡಿರಿ. ಯಾಕಂದರೆ ಇವತ್ತಿನ ವಿಡಿಯೋಳಗೆ ನಾನು ನಿಮಗೆ 5 ಮತ್ತು 15 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೀನಿ. ಈಗ 5 ಮತ್ತು 15 ಮಾರ್ಕ್ಸ್ ಒಳಗೆ ಫಸ್ಟ್ ಕ್ವಶನ್ ಯಾವುದು ಅಂದ್ರೆ ರೈಟ್ ದ ಯೂಸಸ್ ಆಫ್ ರಿಗ್ರೆಷನ್ ಅನಾಲಿಸಿಸ್. ಇದು ಫಸ್ಟ್ ಕ್ವಶನ್ ಅದ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಕೋರುಲೇಷನ್. ನೋಡಿರಿ, ಈಗ ನೀವು ಹೇಳ್ಬೋದು ಪ್ರಾಬ್ಲಮ್ಸ್ ಅದು ಎಲ್ಲವ ಅಂತೇಳಿ ನೀವು ಕೇಳ್ಬೋದು. ಪ್ರಾಬ್ಲಮ್ಸಸ್ಸಲ್ಲಿಂದ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾಕಂದ್ರೆ ನಿಮಗೆ ಥಿಯರಿ ಕ್ವಶನ್ ಭೀ ಕೊಡ್ತಾರೆ, ಅದ್ರ ಜೊತೆ ಹಿಂಗೆ ಒಂದು ಪ್ರಾಬ್ಲಮ್ ಕ್ವಶನ್ನು ಕೊಡ್ತಾರೆ. 5 ಮಾರ್ಕ್ಸ್ ಒಳಗೆ ನಿಮಗೆ ಹೆಚ್ಚಿಗೆ ಥಿಯರಿನೇ ಕೇಳ್ತಾರೆ. ಅದು ಅಲ್ಲದೆ 15 ಮಾರ್ಕ್ಸ್ ಒಳಗೂ ನಿಮಗೆ ಒಂದು ಥಿಯರಿ ಕೇಳಿ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಅದಕ್ಕೆ ಫಸ್ಟ್ ನಾನು ನಿಮಗೆ ಇವೆಲ್ಲ ಥಿಯರಿ ಏನದ ನೋಡು ಅದೆಲ್ಲ ಕಂಪ್ಲೀಟ್ ಮಾಡ್ತೀನಿ. ಅವಾಗ ಬೆಳಕ ಪ್ರಾಬ್ಲಮ್ ಒಳಗೆ ಯಾವ ರೀತಿ ಪ್ರಾಬ್ಲಮ್ ಅದು ಕೇಳ್ತಾರೆ ನೋಡು, ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಈಗ ಫಸ್ಟ್ ಇವು ಥಿಯರಿ ಕಂಪ್ಲೀಟ್ ಆದ ಬೆಳಕ್ಕೆ ಅವೆಲ್ಲ ಪ್ರಾಬ್ಲಮ್ಸ್ ಅದು ಹೇಳ್ತೀನಿ. ಈಗ ಫಸ್ಟ್ ಕ್ವಶನ್ ಅಂತೂ ನಿಮ್ಗೆ ಗೊತ್ತಾಗದಲ್ಲ, ರೈಟ್ ದ ಯೂಸಸ್ ಆಫ್ ರಿಗ್ರೆಷನ್ ಅನಾಲಿಸಿಸ್. ಸೆಕೆಂಡ್ ಕ್ವಶನ್, ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಕೋರುಲೇಷನ್. ನೆಕ್ಸ್ಟ್ ಥರ್ಡ್ ಕ್ವಶನ್, ರೈಟ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ರೈಟ್ ಎ ನೋಟ್ ಆನ್ ಟೈಮ್ ರಿವರ್ಸಲ್ ಟೆಸ್ಟ್. ಫಿಫ್ತ್ ಕ್ವಶನ್, ರೈಟ್ ಎ ನೋಟ್ ಆನ್ ಫ್ಯಾಕ್ಟರ್ ರಿಸರ್ವಲ್ ಟೆಸ್ಟ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ರೈಟ್ ದ ಸ್ಟೆಪ್ಸ್ ಟು ಸಾಲ್ವ್ ದ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ವಿತ್ ಎಕ್ಸಾಂಪಲ್ಸ್. ಸೆವೆಂತ್ ಕ್ವಶನ್, ರೈಟ್ ದ ಸ್ಟೆಪ್ಸ್ ಟು ಸಾಲ್ವ್ ದ ಮ್ಯಾಟ್ರಿಕ್ಸ್ ಮಿನಿಮಾ ಆರ್ ಲೀಸ್ಟ್ ಕಾಸ್ಟ್ ಮೆಥಡ್ ವಿತ್ ಎಕ್ಸಾಂಪಲ್. ಏಟ್ತ್ ಕ್ವಶನ್, ರೈಟ್ ದ ಸ್ಟೆಪ್ಸ್ ಟು ಸಾಲ್ವ್ ದ ವೋಗೆಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ಸ್ ಆರ್ ಪೆನಲ್ಟಿ ಮೆಥಡ್. ನೈನ್ತ್ ಕ್ವಶನ್, ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ LPP, ಲೀನಿಯರ್ ಪ್ರೋಗ್ರಾಮಿಂಗ್ ಅಂತೇಳಿ ಕರೀತಾರೆ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಈ ರೀತಿಯೂ ಕರೀತಾರೆ. ನೆಕ್ಸ್ಟ್ ಟೆಂತ್ ಕ್ವಶನ್, ರೈಟ್ ದ ಅಬ್ಜೆಕ್ಟಿವ್ಸ್ ಆಫ್ ನೆಟ್ವರ್ಕ್ ಅನಾಲಿಸಿಸ್. ಲೆವೆಂತ್ ಕ್ವಶನ್, ರೈಟ್ ದ ಎರರ್ಸ್ ಇನ್ ಡ್ರಾಯಿಂಗ್ ನೆಟ್ವರ್ಕ್. ಟ್ವೆಲ್ತ್ ಕ್ವಶನ್, ರೈಟ್ ದ ಗೈಡ್ಲೈನ್ಸ್ ಫಾರ್ ಫ್ರೇಮಿಂಗ್ ಎ ನೆಟ್ವರ್ಕ್. ಥರ್ಟೀನ್ ಕ್ವಶನ್, ರೈಟ್ ದ ಫೀಚರ್ಸ್ ಆಫ್ ಎಕ್ಸ್ಚೇಂಜ್ ಆಫ್ ಬಿಲ್ಸ್. ನೋಡಿರಿ, ಇವೆಲ್ಲ 5 ಮತ್ತು 15 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್. ಅದು 5 ಮಾರ್ಕ್ಸ್ ಒಳಗೂ ಕೇಳ್ತಾರೆ, ಹಂಗೆ 15 ಮಾರ್ಕ್ಸ್ ಒಳಗೂ ಕೇಳ್ತಾರೆ. 15 ಮಾರ್ಕ್ಸ್ ಒಳಗೆ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಒಂದು ಕ್ವಶನ್ ಹಾಕ್ತಾರೆ ಅಲ್ಲಿ ಎ ಮತ್ತು ಬಿ ಅಂತೇಳಿ ಹಾಕ್ತಾರೆ. ಯಾವ ರೀತಿ ಥರ್ಡ್ ಸೆಮ್ ಒಳಗೆ ಇದ್ದಿತ್ತು ನೋಡು, ಅದೇ ರೀತಿ ಫೋರ್ತ್ ಸೆಮ್ ಒಳಗೂ ಸೇಮ್ ಪ್ಯಾಟರ್ನ್ ಇರ್ತದೆ. ನೋಡಿರಿ, ಈಗ ನಿಮ್ಗೆ ಗೊತ್ತಾಯ್ತು ಅನ್ನಿಸ್ತದೆ 5 ಮತ್ತು 15 ಮಾರ್ಕ್ಸಿಂದು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅಂತೇಳಿ. ಮತ್ತು ನಿಮಗೆ ಏನಾರ ಡೌಟ್ ಇತ್ತು ಅಂದ್ರೆ ತೆಳ ಕಮೆಂಟ್ ಒಳಗೆ ಅದು ಕೇಳ್ರಿ. ಹಾಗೆ ಹಿಂದೇನು ವಿಡಿಯೋಸ್ ಬಿಟ್ಟಿನ ನೋಡು, ಅವು ವಿಡಿಯೋಸೂ ಒಂದ್ಸಲ ನೋಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಳಗೆ ಇಷ್ಟೇ. ಮುಂದಿನ ವಿಡಿಯೋಳಗೆ ನಾನು ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅದು ಯಾವ್ಯಾವ ನೋಡು ಅದ್ರ ಮೇಲೆ ವಿಡಿಯೋ ಮಾಡಿ ಬಿಡ್ತೀನಿ. ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಒಂದ್ಸಲ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಒಂದ್ಸಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.